ಮಂಡ್ಯ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲೋ 15 ಕಿಲೋಮೀಟರ್ ಮೈನಿಂಗ್ ನಡೆಯುತ್ತೆ, 15 ಕಿಲೋಮೀಟರ್ ಮೈನಿಂಗ್ ನಿಂದ ಏನು ವ್ಯತ್ಯಾಸ ಆಗಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಅದಕ್ಕೆಲ್ಲ ಬೌಂಡ್ರಿ ಇದೆ, ಲೆಕ್ಕಾಚಾರ ಇದೆ, ಗಣಿ ಇಲಾಖೆ ಕೂಡ ಇದೆ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಯಾರು ಜನರಿಗೆ ಆತಂಕವನ್ನ ಮೂಡಿಸೋದು ಬೇಡ, ಚೀಪ್ ಪಾಪ್ಯುಲಾರಿಟಿ ತೆಗೆದುಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ಇದು ಅತ್ಯಂತ ಸೂಕ್ಷ್ಮ ವಿಚಾರ ಅಂತ ಡಿಕೆಶಿ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು 15 ಕಿಲೋಮೀಟರ್ ಮೈನಿಂಗ್ ಮಾಡೋದ್ರಿಂದ ಏನು ದೊಡ್ಡ ವ್ಯತ್ಯಾಸ ಆಗಲ್ಲ, 15 ಕಿಲೋಮೀಟರ್ ಮೈನಿಂಗ್ ನಿಂದ ದೊಡ್ಡ ವ್ಯತ್ಯಾಸ ಆಗಲ್ಲ, ಅದಕ್ಕೆಲ್ಲ ಬೌಂಡ್ರಿ ಅಂತ ಇದೆ, ಅದಕ್ಕೆ ಆದಂತಹ ಲೆಕ್ಕಾಚಾರ ಇದೆ, ಅದನ್ನ ಕೇಳೋಕೆ ಅಂತ ಗಣಿ ಇಲಾಖೆ ಕೂಡ ಇದೆ. ಸೊ ಹೀಗಂತ ಈಗ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಒಂದ್ ಕಡೆ ಯಾರು ಜನರಿಗೆ ಆತಂಕವನ್ನ ಮೂಡಿಸೋದು ಬೇಡ, ಚೀಪ್ ಪಾಪ್ಯುಲಾರಿಟಿ ತಗೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಇದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಸೊ ಅದನ್ನ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗತ್ತೆ, ಅದ್ರ ಬಗ್ಗೆ ಸೂಕ್ಷ್ಮವಾಗಿ ನಾವು ಮಾತನಾಡಬೇಕಾಗತ್ತೆ ಅಂತ ಡಿಕೆಶಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಮಂಡ್ಯದ್ದು ಕೆಆರ್ ಎಸ್ ಸುತ್ತಮುತ್ತ ಬೇಬಿ ಬೆಟ್ಟ ಇದು ಇವತ್ತಿಗೂ ಕೂಡ ಚರ್ಚೆ ಆಗ್ತಾ ಇದೆ, ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಅಥವಾ ಅಲ್ಲಿನ ಹೇಳ್ತೀರಾ? ನನಗೆ ಯಾವ ಗಣಿಗಾರಿಕೆ ವಿಚಾರನೂ, ನಾನು ಒಂದಷ್ಟು ದಿನ ಜಿಲ್ಲಾ ಮಂತ್ರಿ ಇದ್ದೆ, ಒಂದಿನನೋ ಒಂದ್ ತಿಂಗಳೋ ಎಷ್ಟು 6 ತಿಂಗಳು ಎಷ್ಟೋ ಇದ್ದೆ ನಾನು, ಈಗ ರೀಸೆಂಟ್ ಆಗಿ ಇದ್ದೆ, ನಾನು ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲೂ ಇದ್ದೆ, ನಾನು ಈಗ ನೀರಾವರಿ ಮಂತ್ರಿನೂ ಆಗಿದ್ದೆ. ಯಾರು ಬಂದು ಯಾವ ಗಣಿಗಾರಿಕೆ ಸುದ್ದಿನೂ ಏನು ಮಾತಾಡಕ್ಕೆ ಸಿ, ಎಲ್ಲೋ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ 20 ಕಿಲೋಮೀಟರ್ಗೂ ಆ ಜಲ್ಲಿಕಲ್ಲಿಗೂ ಏನು ವ್ಯತ್ಯಾಸ, ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಅದಕ್ಕೆಲ್ಲ ಬೌಂಡ್ರಿ ಇದೆ, ಯಾರ್ಡ್ ಸ್ಟಿಕ್ ಇದೆ, ಲೆಕ್ಕಾಚಾರ ಇದೆ, ಮೈನಿಂಗ್ ಡಿಪಾರ್ಟ್ಮೆಂಟ್ ಇದೆ, ಮೈಸೂರಿನ ಜಿಯಾಲಜಿ ಇದೆ, ಅದಕ್ಕೋಸ್ಕರ 100 ಜನ ಇಂಜಿನಿಯರ್ನ ನೇಮಕ ಮಾಡಿದೀವಿ, ಅವ್ರು ನೋಡ್ಕೊಳ್ತಾರೆ. ನಾವು ನಿಮ್ಮ ಹತ್ರ ಮಾಡಿಕೊಂಡು ಆ ಜನಕ್ಕೆ ಆತಂಕ ಮೂಡಿಸಿಸ್ಬಿಟ್ಟು ಕಾವೇರಿ ಗಂಟ ಎಲ್ಲ ಜನರಿಗೆ ಬಿರುಕು ಬಿಟ್ಬಿಟ್ಟದೆ, ಅದು ಬಿಟ್ಬಿಟ್ಟದೆ ಅಂತ ನನಗೆ ಆ ಚೀಪ್ ಪಾಪ್ಯುಲಾರಿಟಿ ಮೇಲೆ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇಟ್ ಇಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಎಸ್ಪೆಷಲಿ ಮಂಡ್ಯದ್ದು ಕೆಆರ್ ಎಸ್ ಸುತ್ತಮುತ್ತ ಬೇಬಿ ಬೆಟ್ಟ ಇದು ಇವತ್ತಿಗೂ ಕೂಡ ಚರ್ಚೆ ಆಗ್ತಾ ಇದೆ, ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಅಥವಾ ಅಲ್ಲಿನ ಗಲಾಟೆ? ನನಗೆ ಯಾವ ಗಣಿಗಾರಿಕೆ ವಿಚಾರನೂ, ನಾನು ಒಂದಷ್ಟು ದಿನ ಜಿಲ್ಲಾ ಮಂತ್ರಿ ಇದ್ದೆ, ಒಂದಿನನೋ ಒಂದ್ ತಿಂಗಳೋ ಎಷ್ಟು 6 ತಿಂಗಳು ಎಷ್ಟೋ ಇದ್ದೆ ನಾನು, ಈಗ ರೀಸೆಂಟ್ ಆಗಿ ಇದ್ದೆ, ನಾನು ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲೂ ಇದ್ದೆ, ನಾನು ಈಗ ನೀರಾವರಿ ಮಂತ್ರಿನೂ ಆಗಿದ್ದೆ. ಯಾರು ಬಂದು ಯಾವ ಗಣಿಗಾರಿಕೆ ಸುದ್ದಿನೂ ಏನು ಮಾತಾಡಕ್ಕೆ ಸಿ, ಎಲ್ಲೋ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ 20 ಕಿಲೋಮೀಟರ್ಗೂ ಆ ಜಲ್ಲಿಕಲ್ಲಿಗೂ ಏನು ವ್ಯತ್ಯಾಸ, ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಅದಕ್ಕೆಲ್ಲ ಬೌಂಡ್ರಿ ಇದೆ, ಯಾರ್ಡ್ ಸ್ಟಿಕ್ ಇದೆ, ಲೆಕ್ಕಾಚಾರ ಇದೆ, ಮೈನಿಂಗ್ ಡಿಪಾರ್ಟ್ಮೆಂಟ್